ನಮಸ್ಕಾರ, ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಂ. ಮೊದಲಿಗೆ ಹೆಡ್ಲೈನ್ಸ್. ಬೀದರ್ ನಗರದ ಸ್ವಚ್ಛತೆ ಬಗ್ಗೆ ನಮ್ಮ ವಾಹಿನಿಯಲ್ಲಿ ಪ್ರಸಾರ. ಸುದ್ದಿ ನೋಡಿ ಎಚ್ಚೆತ್ತ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್. ಬೀದರ್ ನಗರಸಭೆಯ ಕಚೇರಿಗೆ ಮತ್ತು ನಗರದ ವಿವಿಧ ಬಡಾವಣೆಗಳಲ್ಲಿ ಭೇಟಿ ನೀಡಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ರಾಜ್ಯಪಾಲರ ಭೇಟಿಗಾಗಿ ಶನಿವಾರ ರಾಜ್ಯಭವನಕ್ಕೆ ತೆರಳಿದ ಮಹದಾಯಿ ಹೋರಾಟಗಾರರು. ರಾಜ್ಯಭವನದ ಒಳ ಪ್ರವೇಶಿಸಲು ತಡೆ. ಗೇಟ್ನಲ್ಲಿ ನಿಂತು ರಾಜ್ಯಪಾಲರ ಪರ ಅಧಿಕಾರಿಯೊಬ್ಬರು ಮನವಿ ಪತ್ರ ಸ್ವೀಕಾರ. ಎಲ್ಲೆಡೆ ಭಾರೀ ಆಕ್ರೋಶ. ವಿಜಯಪುರ, ಹಾವೇರಿ, ಬೆಳಗಾವಿ ಜಿಲ್ಲೆಗಳಲ್ಲಿ ಶನಿವಾರ ಸಂಜೆಯಿಂದಲೂ ಮಳೆಯ ಆರ್ಭಟ. ಹಲವು ಮನೆಗಳಿಗೆ ನೀರು ನುಗ್ಗಿ ಜನರು ಪರದಾಟ. ನೀರನ್ನು ಹೊರಹಾಕಲು ಜಾಗರಣೆ ಮಾಡಿದ ಜನರು. ಇದೀಗ ವಾರ್ತೆಗಳ ವಿವರ. ಬೀದರ್ ನಗರದ ಸ್ವಚ್ಛತೆ ಬಗ್ಗೆ ನಮ್ಮ ವಾಹಿನಿ ಪ್ರಸಾರ ಮಾಡಿದ ಸುದ್ದಿಯನ್ನ ನೋಡಿ ಎಚ್ಚೆತ್ತು ಸುದ್ದಿಗೆ ಸ್ಪಂದಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್. ಇದು ನಮ್ಮ ವಾಹಿನಿಯ ಇಂಪ್ಯಾಕ್ಟ್ ಆಗಿದೆ. ಕಳೆದ 3 ದಿನಗಳ ಹಿಂದೆ ನಮ್ಮ ವಾಹಿನಿಯಲ್ಲಿ ಬೀದರ್ ನಗರ ಸ್ವಚ್ಛತೆ ಬಗ್ಗೆ ಪ್ರಸಾರ ಮಾಡಿದ ಸುದ್ದಿಯನ್ನ ನೋಡಿ ಎತ್ತೆಚ್ಚಿಕೊಂಡು ಸಚಿವರು ಶನಿವಾರ ಬೀದರ್ ನಗರ ಸಭೆಯ ಕಚೇರಿಗೆ ಮತ್ತು ನಗರದ ವಿವಿಧ ಬಡಾವಣೆಗಳಿಗೆ ಭೇಟಿ ನೀಡಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡು 5 ದಿನಗಳಲ್ಲಿ ನಗರದ ಪ್ರದೇಶಗಳಲ್ಲಿ ಬರುವ ರಸ್ತೆ ಚರಂಡಿಗಳು ಸ್ವಚ್ಛ ಮಾಡದಿದ್ದರೆ 6ನೇ ದಿನ ನಿಮ್ಮ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರ ನೀಡಿದರು. ಗೌರ್ಮೆಂಟ್ ಲ್ಯಾಂಡ್ ಕಸ್ಟಮರ್ ಬೋಲೋಣ. ವಿಜಿಟ್ ದಿಢೀರ ಭೇಟಿ ವಿಜಿಟ್ ಮಾಡಿದ್ದೀನಿ. ಇಲ್ಲಿ ಬಹಳ ಸಮಸ್ಯೆ ಸಲುವಾಗಿ ನಮ್ದು ಬಹಳ ಫೋನ್ 10 ದಿನ ಫೋನ್ ನಮ್ದು ಬರ್ತಾ ಇದೆ. ಸಲುವಾಗಿ ನಾನು ವಿಜಿಟ್ ಮಾಡಿದ್ದೀನಿ. CMC ವಿಜಿಟ್ ಮಾಡ ತಕ್ಷಣ ನಮ್ಮದು ಕಂಪ್ಲೇಂಟ್ ಬಂದಿದೆ. ಸ್ವಾಮಿದಾಸ್ ಅವರು ಕೆಲಸ ಸರಿ ಮಾಡಲ್ಲ, ಅವರು ಜನರಿಗೆ ತೊಂದರೆ ಕೊಡ್ತಾರ, ಜನರ ಕಡೆಯಿಂದ ದುಡ್ಡು ಕೇಳ್ತಾರ. ಕಂಪ್ಲೇಂಟ್ ಬಂದಮೇಲೆ ನಾನು ಕಮಿಷನರ್ಗೆ ಹೇಳಿದೀವಿ, ಅವರಿಗೂ ಇನ್ಚಾರ್ಜ್ ಇದೆ, ಇನ್ಚಾರ್ಜ್ ತೆಗಿಬಾರ್ದು. ಆಮೇಲೆ ಶಿವಕುಮಾರ್ ಜೂನಿಯರ್ ಇಂಜಿನಿಯರ್ ಹೆಲ್ತ್ ಆಫೀಸರ್ ಅವರು ಲಾಂಗ್ ಸುಟ್ಟಿದ್ದಾರೆ, ಅವರು ಹೇಳಿಲ್ಲ ಕೇಳಿಲ್ಲ. ಅವರು ಕೂಡ ನಾನು ಕಮಿಷನರ್ಗೆ ಫಾರ್ಮ್ ಮಾಡಿದ್ದೀವಿ, ಅವರು ಕೇಳ್ರಿ ಮಾತಾಡ್ರಿ ಬಂದ ಅಂದರೆ ಅವರು ಸಸ್ ಮಾಡಕ್ಕೆ ರೆಕ್ಟ್ ಮಾಡಿ ಹೇಳ್ತೀವಿ. ಆಮೇಲೆ ವಿಜಿಟ್ ಹೋದ್ಮೇಲೆ ಬಸ್ ಸ್ಟ್ಯಾಂಡ್ ಹಮೇಶ ನಾನು ಹೇಳ್ತೀನಿ, ಸ್ವಚ್ಛ ಭಾರತ್ CMC ನಲ್ಲಿ 1 ಡ್ರೈನ್ ಸ್ವಚ್ಛ ಇಲ್ಲ. ಕಮಿಷನರಿಗೆ ಇವತ್ತು ಹೇಳಿದ್ದೀವಿ, ಕಮಿಷನರ್ ಅವರು ಎಡಪ್ಲಿ ಅವರು ಆಫೀಸರ್ ಅವರೆಲ್ಲ 5 ಡೇಸ್ನಲ್ಲಿ ಎಲ್ಲ ಡ್ರೈನ್. ರಾಜ್ಯಪಾಲರ ಭೇಟಿಗಾಗಿ ಶನಿವಾರ ರಾಜ್ಯಭವನಕ್ಕೆ ತೆರಳಿದ ಮಹದಾಯಿ ಮಹಿಳಾ ಹೋರಾಟಗಾರರಿಗೆ ರಾಜ್ಯಭವನದ ಒಳ ಪ್ರವೇಶಿಸಲು ಬಿಡದೆ ಗೇಟ್ನಲ್ಲಿ ನಿಂತು ರಾಜ್ಯಪಾಲರ ಪರ ಅಧಿಕಾರಿಯೊಬ್ಬರು ಮನವಿ ಪತ್ರ ಸ್ವೀಕರಿಸಿ ಹೊರಗೆ ಕಳುಹಿಸಿದ್ದು ಎಲ್ಲೆಡೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಅನ್ನದಾತರ ಗೋಳು ಕೇಳಲು ಪುರುಸೊತ್ತಿಲ್ಲದ ರಾಜ್ಯಪಾಲರು ರವಿವಾರ ಗುಜರಾತಿನ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಈ ಬಗ್ಗೆ ಆಕ್ರೋಶ ವ್ಯಕ್ತವಾಗುತ್ತಿದೆ. ಎಸ್, ಮಹದಾಯಿ ವಿಚಾರವಾಗಿ ಮನವಿ ಸಲ್ಲಿಸಲು ರೈತರು ರಾಜ್ಯಪಾಲರ ಭೇಟಿಗೆ ಕಾಲಾವಕಾಶ ಕೇಳಿದ್ರು, ಆದರೆ ಇದಕ್ಕೆ ರಾಜ್ಯಪಾಲರು ಅನುಮತಿ ನೀಡಿರಲಿಲ್ಲ. ಇಂದು ವಜುಭಾಯಿ ವಾಲಾ ಸಿಲಿಕಾನ್ ಸಿಟಿಯ ವೆಸ್ಟ್ ಆಫ್ ಕಾರ್ಡ್ ರೋಡ್ ಬಳಿ ನಡೆಯುತ್ತಿರುವ ಗುಜರಾತಿನ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರೆಯ ಅಂಗವಾಗಿ ಮೌನ ಸೇವಾ ಸಂಘದ ವತಿಯಿಂದ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಶ್ರೀ ಮಹಾಲಕ್ಷ್ಮೀ ದೇವಿಯ ರಥೋತ್ಸವ ನಡೆಯುವ ದಾರಿಯಲ್ಲಿ ಮೌನ ಸೇವಾ ಸಂಘ ಕಾರ್ಯಾಲಯದ ಎದುರುಗಡೆಗೆ ಜಾತ್ರೆ ಬಂದು ಸಾವಿರಾರು ಭಕ್ತಾದಿಗಳಿಗೆ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮೌನ ಸೇವಾ ಸಂಘದ ಅಧ್ಯಕ್ಷರಾದ ರಾಣೋಜಿ ಅವರು ಮಾತನಾಡಿ, ಕಳೆದ 10 ವರ್ಷಗಳಿಂದ ನಾವು ಪ್ರತಿ ಸಲ ಜಾತ್ರೆಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡ್ತಾ ಬಂದಿದ್ದೇವೆ. ದೇವಿಯ ದರ್ಶನಕ್ಕೆ ಬರುವ ಭಕ್ತಾದಿಗಳಲ್ಲಿ ಚಿಕ್ಕ ಮಕ್ಕಳು, ಮಹಿಳೆಯರು, ವೃದ್ಧರಿಗೆ ಯಾವುದೇ ತೊಂದರೆ ಆಗದಿರಲಿ ಎಂದು ಆಶಿಸುತ್ತೇವೆ. ಶ್ರೀ ಮಹಾಲಕ್ಷ್ಮೀ ತಾಯಿ ಆಶೀರ್ವಾದ ನಮ್ಮ ಮೇಲೆ ಇರುವವರೆಗೂ ನಾವು ಸದಾ ಹೀಗೆ ನಮ್ಮ ಮೌನ ಸೇವಾ ಸಂಘದ
ಸಂಘದ ವತಿಯಿಂದ ಸಮಾಜಮುಖಿ ಸೇವೆಯನ್ನು ಮಾಡುತ್ತೇವೆ ಎಂದು ರಾಣೋಜಿಯವರು ಹೇಳಿದರು. ಈ ಸಂದರ್ಭದಲ್ಲಿ ಸಂಘದ ಎಲ್ಲ ಸದಸ್ಯರು ಭಾಗಿಯಾಗಿದ್ದರು. ಸಂಘದ ವತಿಯಿಂದ ಪ್ರಸಾದ ಸೇವೆ ಸುಮಾರು 2010 ಸತತವಾಗಿ ಸಾರ್ವಜನಿಕರು ಸಾವಿರಾರು ಜನರಿಗೆ ಈ ಒಂದು ಸಂಘದ ವತಿಯಿಂದ ಜಾತ್ರೆಗೆ ಬಂದ ಭಕ್ತಾದಿಗಳಿಗೆ ಅನ್ನ ಒಂದು ನೀಡಿ ದಾಸೋಹದ ಮೂಲಕ ಒಂದು ಹೆಸರು ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದೆ. ಮತ್ತು ಭಕ್ತಾದಿಗಳು ಬಡವರಿಗೆ ಮತ್ತು ಇರತಕ್ಕಂಥ ಸಾರ್ವಜನಿಕರಿಗೆ ಯಾವುದೇ ಒಂದು ಆಹಾರದ ತೊಂದರೆ ಆಗದಂಗೆ ಊಟದ ವ್ಯವಸ್ಥೆ ನಮ್ಮ ಸಂಘದ ವತಿಯಿಂದ ಭಾಳ ಅಚ್ಚುಕಟ್ಟಾಗಿ ಸುಮಾರು 10 ಮಾಡ್ತಾ ಬಂದಿದ್ದೀವಿ ಅಂಥೇಳಿ ನಾನು. ರಾಷ್ಟ್ರ ಸಂತ ಚಿನ್ಮಯ ಸಾಗರ ಮುನಿ ಮಹಾರಾಜರು ಸಾಧು ಸಮಾಧಿ ಮರಣ ಸಾಧಿಸಿದರು. ಇವರ ಅಂತ್ಯವಿಧಿಕ್ರಿಯೆ ಶನಿವಾರದಂದು ಜುಗುಳದಲ್ಲಿ ಜರುಗಿತು. ಜೈನ ಹಾಗೂ ಜೈನೇತರ ಸಮಾಜದಲ್ಲಿಯ ಯುವಕರಿಗೆ ಮಾರ್ಗದರ್ಶನ ಮಾಡುತ್ತಾ ದುಶ್ಚಟಗಳಿಂದ ಪರಾವೃತ್ತಿಗೊಳಿಸಿ ಅನೇಕ ಕುಟುಂಬಗಳು ಒಳ್ಳೆಯ ಸಂಸಾರ ಮಾಡಿ ಮುನಿ ಜೀವನದಲ್ಲಿ ಅರ್ಧಕ್ಕಿಂತ ಹೆಚ್ಚು ಕಾಡಿನಲ್ಲಿ ಕಳೆದು ಜೈನ ಸಮಾಜದ ಅಹಿಂಸಾ ತತ್ವಗಳು ಸಾರಿ ಹೇಳಿದ ರಾಷ್ಟ್ರ ಸಂತ ಚಿನ್ಮಯ ಸಾಗರ್ ಮುನಿ ಮಹಾರಾಜರ ಅಂತ್ಯವಿಧಿ ಸಂಸ್ಕಾರ ಜಗಳೂರಿನಲ್ಲಿ ನೆರವೇರಿತು. ಶನಿವಾರದಂದು ಜಗಳೂರು ಗ್ರಾಮದಲ್ಲಿ ಬೆಳಗ್ಗೆ ಸಾವಿರಾರು ಸಂಖ್ಯೆಯಲ್ಲಿ ಶ್ರಾವಕರು ಆಗಮಿಸಿದ್ರು. ಸಾಧು ಸಮಾಧಿ ಮರಣ ಸಾಧಿಸಿದ ರಾಷ್ಟ್ರ ಸಂತ ಚಿನ್ಮಯ ಸಾಗರ್ ಮಹಾರಾಜರ ಪಾರ್ಥಿವ ಶರೀರ ಪುಷ್ಪಕ ರಥದಲ್ಲಿ ತೆಗೆದುಕೊಂಡು ಗಜ ಕುದುರೆ ಸಹವಾದ್ಯದೊಂದಿಗೆ ಗ್ರಾಮದ ಪ್ರಮುಖ ಮಾರ್ಗಗಳ ಮುಖಾಂತರ ಸ್ವಾಮೀಜಿಯವರ ಜನ್ಮಸ್ಥಾನ ಮೂಳೆ ಬಂಧುಗಳ ತೋಟದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿತು. ಅಂತ್ಯ ಸಂಸ್ಕಾರ ಸಮಯದಲ್ಲಿ ಆಚಾರ್ಯ ಸೂರ್ಯಸಾಗರ್, ಸುಮತಿ ಸಾಗರ್, ಸಮರ್ಪಣ್ ಸಾಗರ್, ಮೋಕ್ಷ ಸಾಗರ್, ಅಜಿತ್ ಸೇನಮುನಿ ಮಹಾರಾಜರು, ಪ್ರಸಂಗ ಸಾಗರ್, ಜ್ಞಾನಭೂಷಣ ಮುನಿ ಮಹಾರಾಜರು ಇವರು ವಿಧಿ ಮಂತ್ರೋಪಚಾರ ಮಾಡಿದರು. ಜಗಳೂರು ಜೈನ ಸಮಾಜದ ಅಧ್ಯಕ್ಷ ಶ್ರೇಣಿ ಕಕ್ಕೋಳೆ, ಅರುಣ್ ಗಣೇಶ್ವಾಡಿ ಮತ್ತು ಸ್ವಾಮೀಜಿಯವರ ಮೂಳೆ ಪರಿವಾರ ಇವರಿಂದ ಪಾರ್ಥಿವಕ್ಕೆ ಅಭಿಷೇಕ, ಪ್ರಕಾಶ ಮೋದಿ, ಸುಮಲತನಾ ಮೋದಿ ಇವರ ಕುಟುಂಬದಿಂದ ಭೂಮಿ ಶುದ್ಧ ಮಾಡಿದರು. ವೀರ ಸೇವಾ ದಳದ ಸೇವಕನಾಗಿ ಧರ್ಮ ಸೇವೆ ಮಾಡುತ್ತಾ ಮುನಿ ದೀಕ್ಷೆ ಪಡೆದು ಸಂಪೂರ್ಣ ದೇಶದಲ್ಲಿ ರಾಷ್ಟ್ರ ಸಂತರೆಂದು ಹೆಸರಾಂತರಾಗಿ ಅನೇಕ ಸುಖ ದುಃಖದಲ್ಲಿ ಪಾಲ್ಗೊಂಡು ಚಿನ್ಮಯ ಸಾಗರ್ ಮುನಿ ಮಹಾರಾಜರು ನಮ್ಮೆಲ್ಲರಿಗೆ ದಾರಿದೀಪರಾಗಿದ್ದಾರೆ ಎಂದು ಸೌರಭ ಸೇನಾ ಭಟ್ಟಾಕರ್ ಮಹಾರಾಜರು ಹೇಳಿದರು. ಕರ್ನಾಟಕದ ಗಡಿ ಗ್ರಾಮ ಜಗಳೂರು ಗ್ರಾಮದಲ್ಲಿ ಸಂಪೂರ್ಣ ಭಾರತ ದೇಶದಲ್ಲಿ ಸಂಚರಿಸಿ ಜೈನ ಸಮಾಜದ ಅಹಿಂಸಾ ತತ್ವಗಳು ಸಾರಿ ಹೇಳಿದ ಚಿನ್ಮಯ ಸಾಗರ್ ಮಹಾರಾಜರು ಮಹಾನ್ ಸಂತರು. ಇವರಿಂದ ಈ ಗ್ರಾಮದ ಹೆಸರು ಇಡೀ ವಿಶ್ವದಲ್ಲೇ ಖ್ಯಾತಿ ಪಡೆದಿದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಮಾಂತೇಶ್ ಕವಟಗಿಮಠ್ ಹೇಳಿದರು. ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ, ಮಾಜಿ ಶಾಸಕ ಕಲ್ಲಪ್ಪಣ್ಣ ಮಗ್ಗೆನವರ್, ಕೆಪಿಸಿಸಿ ಸದಸ್ಯ ಕಿರಣ್ ಕುಮಾರ್ ಪಾಟೀಲ್, ದಕ್ಷಿಣ ಭಾರತ ಜೈನ ಸಭೆಯ ಅಧ್ಯಕ್ಷ ರಾವಸಾಹೇಬ್ ಪಾಟೀಲ್, ಕಂಪವಾಡಿ ಸಕ್ಕರೆ ಕಾರ್ಖಾನೆಯ ಎಂಡಿ ಶ್ರೀನಿವಾಸ್, ಶ್ರೀಮಂತ್ ಪಾಟೀಲ್ ಸೇರಿದಂತೆ ಅನೇಕ ಉದ್ಯಮಿಗಳು ಉಪಸ್ಥಿತರಿದ್ದರು. आणि दक्षिण भारत सभेच्या सर्व शाखेच्या वतीनं आम्ही या चिन्मय सागर महाराजांना अत्यंत हृदयपूर्वक त्यांना विनयांजली अर्पण करतो. पण विनयांजली अर्पण करत असताना फक्त चिन्मय सागर महाराजांचं नाव घेऊन चालणार नाही, तर चिन्मय सागर महाराजांनी घालून दिलेल्या रस्त्यावर आम्हा सगळ्या कार्यकर्त्यांना चालावं लागेल. आणि त्या पद्धतीचा संकल्प आज वीर सेवा दलाच्या आणि सभेच्या सगळ्या कार्यकर्त्यांनी केलेला आहे. निर्माण लवकरच होत आहे आणि 2018 ऑक्टोबर 2020 अगोदर या ठिकाणी मेडिकल सुविधा चिन्मय सागर महाराजांच्या नावानं सुरू होईल. आणि तीही सुविधा देत असताना फक्त 10 आणि 10 रुपयामध्येच त्यांना सुविधा या ठिकाणी पुरवली जाईल. अत्यंत सुंदर अशा पद्धतीनं जो नियोजन केलेला आहे आणि ते 1 वर्षात पूर्ण करण्याचा संकल्प सभेच्या सर्व शाखेने आणि जुहूलच्या नागरिकांनी ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ರವಿವಾರ ಮುಖ್ಯಮಂತ್ರಿಗಳನ್ನು ಒಳಗೊಂಡು ರಾಜ್ಯದ ಎಲ್ಲ ಜನಪ್ರತಿನಿಧಿಗಳ ಆಸ್ತಿಗಳನ್ನು ಸಿಬಿಐ ವಹಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತರಾದ ಗುರುನಾಥ್ ವಡ್ಡಿಯವರು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು. ಎಸ್, ತದನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಗುರುನಾಥ್ ವಡ್ಡಿಯವರು, ಜನಪ್ರತಿನಿಧಿಗಳು ಭ್ರಷ್ಟಾಚಾರ, ಅಕ್ರಮ ಆಸ್ತಿ, ಅಧಿಕಾರ ದುರ್ಬಳಕೆ ಪ್ರಕರಣ ನೋಡಿದರೆ ಜನರು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಸಕರು ಬಹುಕೋಟಿ ಆಸ್ತಿ ಗಳಿಸುತ್ತಿರುವುದನ್ನು ನೋಡಿದರೆ ಈ ವ್ಯವಸ್ಥೆ ಹಣ ಗಳಿಸುವ ಉದ್ಯಮವಾಗುತ್ತಿರುವುದು ಕಾಣಬಹುದು. ಹಾಗೂ ಮೊದಲ ಸಲ ಚುನಾವಣೆಯಲ್ಲಿ ಘೋಷಿಸಿರುವ ಆಸ್ತಿ ಹಾಗೂ ಈಗಿನ ಆಸ್ತಿ ಕುರಿತು ಸಮಗ್ರ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಭ್ರಷ್ಟಾಚಾರವನ್ನು ಮೊದಲು ವಿಧಾನಸಭೆಯಿಂದಲೇ ನಿರ್ಮೂಲನೆ ಮಾಡುವ ಕೆಲಸ ಮಾಡಬೇಕು. ಮೊದಲು ರಾಜಕಾರಣಿಗಳು ಭ್ರಷ್ಟಾಚಾರ ಮುಕ್ತರಾಗ
ಆಗಬೇಕು. ಎಲ್ಲಿಯವರೆಗೆ ಜನಪ್ರತಿನಿಧಿಗಳು ಭ್ರಷ್ಟಮುಕ್ತರಾಗುವುದಿಲ್ಲವೋ ಅಲ್ಲಿಯವರೆಗೆ ಸಮಾಜವನ್ನ ಭ್ರಷ್ಟಾಚಾರವನ್ನ ಹೋಗಲಾಡಿಸಲು ಸಾಧ್ಯವಿಲ್ಲ. ಇದರಿಂದ ಜನರಲ್ಲಿ ಪ್ರಜಾಪ್ರಭುತ್ವ ಮೇಲೆ ನಂಬಿಕೆಯನ್ನ ಹೋಗುವುದಕ್ಕೆ ಮೊದಲು ಮಾನ್ಯ ರಾಷ್ಟ್ರಪತಿಗಳೇ ಮುಖ್ಯಮಂತ್ರಿಗಳನ್ನು ಒಳಗೊಂಡು ರಾಜ್ಯದ ಎಲ್ಲ ಜನಪ್ರತಿನಿಧಿಗಳ ಸ್ಥಿರಾಸ್ತಿಯನ್ನು ಸಿಬಿಐ ತನಿಖೆ ಮಾಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸಲಾಗುವುದು ಎಂದು ಹೇಳಿದರು. ಏನು ನೋಡಬೇಕು, ಎದ್ದ ತಕ್ಷಣ ನಮ್ಮ ಜನಪ್ರತಿನಿಧಿಗಳು ಯಾರು ಜೈಲಲ್ಲಿದ್ದಾರ, ಯಾರು ಜೈಲಿಗೆ ಹೋಗಿ ಬಂದಿದ್ದಾರ, ಯಾರು ಜೈಲಿಗೆ ಹೋಗುವ ಹಂತದಲ್ಲಿದ್ದಾರೆ, ಎಲ್ಲೆಡೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ಅದಕ್ಕಾಗಿ ವಿಧಾನಸೌಧ ಅದೊಂದು ಪವಿತ್ರವಾದ ಸ್ಥಳ, ಅದು ಇವತ್ತು ಭ್ರಷ್ಟಾಚಾರದ ಕೇಂದ್ರ ಆಗ್ತಾಯಿದೆ. ರಾಜಕೀಯ ಇಂದು ಉದ್ಯಮವಾಗಿ ಬೆಳೀತಾ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹಳಷ್ಟು ಮಾರಕವಾಗಿದೆ. ಅದರಿಂದ ನಾನು ಆಗ್ರಹಿಸ್ತಾ ಇದ್ದೀನಿ ಗೌರವಾನ್ವಿತ ರಾಷ್ಟ್ರಪತಿಗಳಲ್ಲಿ, ಮನ್ನರೇ, ಈ ದೇಶದಲ್ಲಿನ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಲಗೊಳಿಸಲು, ಈ ಭ್ರಷ್ಟ ವ್ಯವಸ್ಥೆಯನ್ನು ಸುಧಾರಿಸಲು ತಕ್ಷಣ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದ ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನದಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. 115-204 mm ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡು ಮತ್ತು ಉತ್ತರ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಆರೆಂಜ್ ಅಲರ್ಟ್ ಎಚ್ಚರಿಕೆ ನೀಡಲಾಗಿದೆ. ಇಂದಿನಿಂದ ಅಕ್ಟೋಬರ್ 23 ಬುಧವಾರದವರೆಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಹಲವು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೇಂದ್ರ ಸರ್ಕಾರ, ಕನಿಷ್ಠ ಪಕ್ಷ ಈಗಲಾದರೂ ಆರ್ಥಿಕ ತಜ್ಞರಿಂದ ಸಲಹೆ ಪಡೆಯಬೇಕು ಎಂದು ಬಿಜೆಪಿ ಮುಖಂಡ ಸುಬ್ರಹ್ಮಣ್ಯಂ ಸ್ವಾಮಿ ಸಿಮ್ಲಾದಲ್ಲಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿ ಮತ್ತು ಸುಧಾರಣಾ ಕ್ರಮಗಳನ್ನು ಟೀಕಿಸಿರುವ ಸುಬ್ರಹ್ಮಣ್ಯನ್ ಸ್ವಾಮಿ, ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ಆರ್ಥಿಕ ನೀತಿಗಳ ಪರಿಣಾಮ ದೇಶದ ಆರ್ಥಿಕತೆ ಕುಸಿದಿದೆ ಎಂದು ಕಿಡಿಕಾರಿದ್ದಾರೆ. ಶನಿವಾರ ಸಿಮ್ಲಾದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಅವೈಜ್ಞಾನಿಕ ಆರ್ಥಿಕ ನೀತಿಗಳ ಪರಿಣಾಮ ದೇಶದ ಆರ್ಥಿಕತೆ ಅಧೋಗತಿಗಿಳಿದಿದ್ದು ಇದೀಗ ಚೇತರಿಕೆ ಕೈಗೊಂಡಿರುವ ಕ್ರಮಗಳನ್ನು ಸಮರ್ಪಕವಾಗಿಲ್ಲ. ಅದಕ್ಕಾಗಿ ಈಗಲಾದರೂ ಆರ್ಥಿಕ ತಜ್ಞರ ಸಲಹೆ ಪಡೆಯುವುದು ಉತ್ತಮ ಎಂದಿದ್ದಾರೆ. ನಮಸ್ಕಾರ, ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಂ. ಮೊದಲಿಗೆ ಹೆಡ್ಲೈನ್ಸ್. ಬೀದರ್ ನಗರದ ಸ್ವಚ್ಛತೆ ಬಗ್ಗೆ ನಮ್ಮ ವಾಹಿನಿಯಲ್ಲಿ ಪ್ರಸಾರ. ಸುದ್ದಿ ನೋಡಿ ಎಚ್ಚೆತ್ತ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್. ಬೀದರ್ ನಗರಸಭೆಯ ಕಚೇರಿಗೆ ಮತ್ತು ನಗರದ ವಿವಿಧ ಬಡಾವಣೆಗಳಲ್ಲಿ ಭೇಟಿ ನೀಡಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ರಾಜ್ಯಪಾಲರ ಭೇಟಿಗಾಗಿ ಶನಿವಾರ ರಾಜ್ಯಭವನಕ್ಕೆ ತೆರಳಿದ ಮಹದಾಯಿ ಹೋರಾಟಗಾರರು. ರಾಜ್ಯಭವನದ ಒಳ ಪ್ರವೇಶಿಸಲು ತಡೆ. ಗೇಟ್ನಲ್ಲಿ ನಿಂತು ರಾಜ್ಯಪಾಲರ ಪರ ಅಧಿಕಾರಿಯೊಬ್ಬರು ಮನವಿ ಪತ್ರ ಸ್ವೀಕಾರ. ಎಲ್ಲೆಡೆ ಭಾರೀ ಆಕ್ರೋಶ. ವಿಜಯಪುರ, ಹಾವೇರಿ, ಬೆಳಗಾವಿ ಜಿಲ್ಲೆಗಳಲ್ಲಿ ಶನಿವಾರ ಸಂಜೆಯಿಂದಲೂ ಮಳೆಯ ಆರ್ಭಟ. ಹಲವು ಮನೆಗಳಿಗೆ ನೀರು ನುಗ್ಗಿ ಜನರು ಪರದಾಟ. ನೀರನ್ನು ಹೊರಹಾಕಲು ಜಾಗರಣೆ ಮಾಡಿದ ಜನರು. ಇದೀಗ ವಾರ್ತೆಗಳ ವಿವರ. ಬೀದರ್ ನಗರದ ಸ್ವಚ್ಛತೆ ಬಗ್ಗೆ ನಮ್ಮ ವಾಹಿನಿ ಪ್ರಸಾರ ಮಾಡಿದ ಸುದ್ದಿಯನ್ನು ನೋಡಿ ಎಚ್ಚೆತ್ತು ಸುದ್ದಿಗೆ ಸ್ಪಂದಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್. ಇದು ನಮ್ಮ ವಾಹಿನಿಯ ಇಂಪ್ಯಾಕ್ಟ್ ಆಗಿದೆ. ಕಳೆದ 3 ದಿನಗಳ ಹಿಂದೆ ನಮ್ಮ ವಾಹಿನಿಯಲ್ಲಿ ಬೀದರ್ ನಗರ ಸ್ವಚ್ಛತೆ ಬಗ್ಗೆ ಪ್ರಸಾರ ಮಾಡಿದ ಸುದ್ದಿಯನ್ನು ನೋಡಿ ಎತ್ತೆಚ್ಚಿಕೊಂಡು ಸಚಿವರು ಶನಿವಾರ ಬೀದರ್ ನಗರ ಸಭೆಯ ಕಚೇರಿಗೆ ಮತ್ತು ನಗರದ ವಿವಿಧ ಬಡಾವಣೆಗಳಿಗೆ ಭೇಟಿ ನೀಡಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡು 5 ದಿನಗಳಲ್ಲಿ ನಗರದ ಪ್ರದೇಶಗಳಲ್ಲಿ ಬರುವ ರಸ್ತೆ ಚರಂಡಿಗಳು ಸ್ವಚ್ಛ ಮಾಡದಿದ್ದರೆ 6ನೇ ದಿನ ನಿಮ್ಮ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರ ನೀಡಿದರು. ಮಾಡಿ ಕಮಿಷನರ್ ಟಾಪ್ ಮಾಡಿದ್ರಿ. 2024 ನಾವೆಲ್ಲ ಪ್ರಾಪರ್ಟಿ ಸರ್ವೆ ಮಾಡಿದ್ವಿ. ಆಗಿನ ಪ್ರಕಾರ ಅದೆಲ್ಲ ಇವರು ಏನು ಹೇಳ್ತಾರೆ ಅದು ಗೌರ್ಮೆಂಟ್. ಆದರೆ ನಮ್ಮಲ್ಲಿ ಸರ್ವರಿಗೆ ಗೌರ್ಮೆಂಟ್. ಸೊ ಹೀಗೆ ಇವರು ನಮ್ಗೆ ಓನರ್ ಮಾಡಿ ಅಂತ. ಗೌರ್ಮೆಂಟ್ ಲ್ಯಾಂಡ್ ಆಗದೇ ಗೌರ್ಮೆಂಟ್ ಪರವಾನಿ ಅಗರ್ ಜಗಾ ಗೌರ್ಮೆಂಟ್ ವಿಜಿಟ್ ದಿಢೀರ ಭೇಟಿ ವಿಜಿಟ್ ಮಾಡಿದ್ದೀನಿ. ಇಲ್ಲಿ ಭಾಳ ಸಮಸ್ಯೆ ಸಲುವಾಗಿ ನಮ್ಮದು ಭಾಳ ಫೋನ್ 10 ದಿನ ಫೋನ್ ನಮ್ಮದು ಬರ್ತಾ ಇದೆ. ಸಲುವಾಗಿ ನಾನು ವಿಸಿಟ್ ಮಾಡಿದ್ದೀನಿ. CMC ವಿಸಿಟ್ ಮಾಡ ತಕ್ಷಣ ನಮ್ಮದು ಕಂಪ್ಲೇಂಟ್ ಬಂದಿದೆ. ಸ್ವಾಮಿದಾಸ್ ಅವರು ಕೆಲಸ ಸರಿ ಮಾಡಲ್ಲ, ಅವರು ಜನರಿಗೆ ತೊಂದರೆ ಕೊಡ್ತಾರ, ಜನರ ಕಡೆಯಿಂದ ದುಡ್ಡು ಕೇಳ್ತಾರ. ಕಂಪ್ಲೇಂಟ್ ಬಂದಮೇಲೆ ನಾನು ಕಮಿಷನರ್ಗೆ ಹೇಳಿದೆವು,
ಅವರಿಗೂ ಇನ್ಚಾರ್ಜ್ ಇದೆ, ಇನ್ಚಾರ್ಜ್ ತೆಗಿಬಾರ್ದು. ಆಮೇಲೆ ಶಿವಕುಮಾರ್ ಜೂನಿಯರ್ ಇಂಜಿನಿಯರ್ ಹೆಲ್ತ್ ಆಫೀಸರ್ ಅವರು ಲಾಂಗ್ ಸುಟ್ಟಿದ್ದಾರೆ, ಅವರು ಹೇಳಿಲ್ಲ ಕೇಳಿಲ್ಲ. ಅವರು ಕೂಡ ನಾನು ಕಮಿಷನರ್ಗೆ ಫಾರ್ಮ್ ಮಾಡಿದ್ದೀವಿ, ಅವರು ಕೇಳ್ರಿ ಮಾತಾಡ್ರಿ ಬಂದ್ರೆ ಅಂದರೆ ಅವರು ಸಸ್ ಮಾಡಕ್ಕೆ ರೆಕ್ಟ್ ಮಾಡಿ ಹೇಳಿದ್ರು. ಆಮೇಲೆ ವಿಜಿಟ್ ಹೋದ್ಮೇಲೆ ಬಸ್ ಸ್ಟ್ಯಾಂಡ್ ಹಮೇಶ ನಾನು ಹೇಳ್ತೀನಿ, ಸ್ವಚ್ಛ ಭಾರತ್ ಸಿಎಂಶನಲ್ಲಿ ಒಂದ್ ಬಿ ಡ್ರೈನ್ ಸ್ವಚ್ಛ ಇಲ್ಲ. ಕಮಿಷನರಿಗೆ ಇವತ್ತು ಹೇಳಿದೀವಿ, ಕಮಿಷನರ್ ಅವರು ಎಡಬ್ಲಿ ಅವರು ಆಫೀಸರ್ ಅವರೆಲ್ಲ 5 ಡೇಸ್ನಲ್ಲಿ ಎಲ್ಲ ಡ್ರೈನ್. ರಾಜ್ಯಪಾಲರ ಭೇಟಿಗಾಗಿ ಶನಿವಾರ ರಾಜ್ಯಭವನಕ್ಕೆ ತೆರಳಿದ ಮಹದಾಯಿ ಮಹಿಳಾ ಹೋರಾಟಗಾರರಿಗೆ ರಾಜ್ಯಭವನದ ಒಳ ಪ್ರವೇಶಿಸಲು ಬಿಡದೆ ಗೇಟ್ನಲ್ಲಿ ನಿಂತು ರಾಜ್ಯಪಾಲರ ಪರ ಅಧಿಕಾರಿಯೊಬ್ಬರು ಮನವಿ ಪತ್ರ ಸ್ವೀಕರಿಸಿ ಹೊರಗೆ ಕಳುಹಿಸಿದ್ದು ಎಲ್ಲೆಡೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಅನ್ನದಾತರ ಗೋಳು ಕೇಳಲು ಪುರುಸೊತ್ತಿಲ್ಲದ ರಾಜ್ಯಪಾಲರು ರವಿವಾರ ಗುಜರಾತಿನ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಈ ಬಗ್ಗೆ ಆಕ್ರೋಶ ವ್ಯಕ್ತವಾಗುತ್ತಿದೆ. ಎಸ್, ಮಹದಾಯಿ ವಿಚಾರವಾಗಿ ಮನವಿ ಸಲ್ಲಿಸಲು ರೈತರು ರಾಜ್ಯಪಾಲರ ಭೇಟಿಗೆ ಕಾಲಾವಕಾಶ ಕೇಳಿದ್ರು, ಆದರೆ ಇದಕ್ಕೆ ರಾಜ್ಯಪಾಲರು ಅನುಮತಿ ನೀಡಿರಲಿಲ್ಲ. ಇಂದು ವಜುಭಾಯಿ ವಾಲಾ ಸಿಲಿಕಾನ್ ಸಿಟಿಯ ವೆಸ್ಟ್ ಆಫ್ ಕಾರ್ಡ್ ರೋಡ್ ಬಳಿ ನಡೆಯುತ್ತಿರುವ ಗುಜರಾತಿನ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರೆಯ ಅಂಗವಾಗಿ ಮೌನ ಸೇವಾ ಸಂಘದ ವತಿಯಿಂದ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಶ್ರೀ ಮಹಾಲಕ್ಷ್ಮೀ ದೇವಿಯ ರಥೋತ್ಸವ ನಡೆಯುವ ದಾರಿಯಲ್ಲಿ ಮೌನ ಸೇವಾ ಸಂಘ ಕಾರ್ಯಾಲಯದ ಎದುರುಗಡೆಗೆ ಜಾತ್ರೆ ಬಂದು ಸಾವಿರಾರು ಭಕ್ತಾದಿಗಳಿಗೆ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮೌನ ಸೇವಾ ಸಂಘದ ಅಧ್ಯಕ್ಷರಾದ ರಾಣೋಜಿ ಅವರು ಮಾತನಾಡಿ, ಕಳೆದ 10 ವರ್ಷಗಳಿಂದ ನಾವು ಪ್ರತಿ ಸಲ ಜಾತ್ರೆಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡ್ತಾ ಬಂದಿದ್ದೇವೆ. ದೇವಿಯ ದರ್ಶನಕ್ಕೆ ಬರುವ ಭಕ್ತಾದಿಗಳಲ್ಲಿ ಚಿಕ್ಕ ಮಕ್ಕಳು, ಮಹಿಳೆಯರು, ವೃದ್ಧರಿಗೆ ಯಾವುದೇ ತೊಂದರೆ ಆಗದಿರಲಿ ಎಂದು ಆಶಿಸುತ್ತೇವೆ. ಶ್ರೀ ಮಹಾಲಕ್ಷ್ಮಿ ತಾಯಿಯ ಆಶೀರ್ವಾದ ನಮ್ಮ ಮೇಲೆ ಇರುವವರೆಗೂ ನಾವು ಸದಾ ಹೀಗೆ ನಮ್ಮ ಮೌನ ಸೇವಾ ಸಂಘದ ವತಿಯಿಂದ ಸಮಾಜಮುಖಿ ಸೇವೆಯನ್ನ ಮಾಡುತ್ತೇವೆ ಎಂದು ರಾಣೋಜಿ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಸಂಘದ ಎಲ್ಲ ಸದಸ್ಯರು ಭಾಗಿಯಾಗಿದ್ದರು. ಸಂಘದ ವತಿಯಿಂದ ಪ್ರಸಾದ ಸೇವೆ ಸುಮಾರು 2010 ಇಸವಿಯಿಂದ ಸತತವಾಗಿ ಸಾರ್ವಜನಿಕರು ಸಾವಿರಾರು ಜನರಿಗೆ ಈ ಒಂದು ಸಂಘದ ವತಿಯಿಂದ ಜಾತ್ರೆಗೆ ಬಂದ ಭಕ್ತಾದಿಗಳಿಗೆ ಅನ್ನ ಒಂದು ನೀಡಿ ದಾಸೋಹದ ಮೂಲಕ ಒಂದು ಹೆಸರು ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದೆ. ಮತ್ತು ಭಕ್ತಾದಿಗಳು ಬಡವರಿಗೆ ಮತ್ತು ಇರತಕ್ಕಂಥ ಸಾರ್ವಜನಿಕರಿಗೆ ಯಾವುದೇ ಒಂದು ಆಹಾರದ ತೊಂದರೆ ಆಗದಂಗೆ ಊಟದ ವ್ಯವಸ್ಥೆ ನಮ್ಮ ಸಂಘದ ವತಿಯಿಂದ ಭಾಳ ಅಚ್ಚುಕಟ್ಟಾಗಿ ಸುಮಾರು 10 ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ ಅಂಥೇಳಿ ನಾನು. ರಾಷ್ಟ್ರ ಸಂತ ಚಿನ್ಮಯ ಸಾಗರ ಮುನಿ ಮಹಾರಾಜರು ಸಾಧು ಸಮಾಧಿ ಮರಣ ಸಾಧಿಸಿದರು. ಇವರ ಅಂತ್ಯವಿಧಿ ಕ್ರಿಯೆ ಶನಿವಾರದಂದು ಜುಗುಳದಲ್ಲಿ ಜರುಗಿತು. ಜೈನ ಹಾಗೂ ಜೈನೇತರ ಸಮಾಜದಲ್ಲಿಯ ಯುವಕರಿಗೆ ಮಾರ್ಗದರ್ಶನ ಮಾಡುತ್ತಾ ದುಶ್ಚಟಗಳಿಂದ ಪರಾವೃತ್ತಿಗೊಳಿಸಿ ಅನೇಕ ಕುಟುಂಬಗಳು ಒಳ್ಳೆಯ ಸಂಸಾರ ಮಾಡಿ ಮುನಿ ಜೀವನದಲ್ಲಿ ಅರ್ಧಕ್ಕಿಂತ ಹೆಚ್ಚು ಕಾಡಿನಲ್ಲಿ ಕಳೆದು ಜೈನ ಸಮಾಜದ ಅಹಿಂಸಾ ತತ್ವಗಳು ಸಾರಿ ಹೇಳಿದ ರಾಷ್ಟ್ರ ಸಂತ ಚಿನ್ಮಯ ಸಾಗರ್ ಮುನಿ ಮಹಾರಾಜರ ಅಂತ್ಯವಿಧಿ ಸಂಸ್ಕಾರ ಜಗಳೂರಿನಲ್ಲಿ ನೆರವೇರಿತು. ಶನಿವಾರದಂದು ಜಗಳೂರು ಗ್ರಾಮದಲ್ಲಿ ಬೆಳಗ್ಗೆ ಸಾವಿರಾರು ಸಂಖ್ಯೆಯಲ್ಲಿ ಶ್ರಾವಕರು ಆಗಮಿಸಿದ್ರು. ಸಾಧು ಸಮಾಧಿ ಮರಣ ಸಾಧಿಸಿದ ರಾಷ್ಟ್ರ ಸಂತ ಚಿನ್ಮಯ ಸಾಗರ್ ಮಹಾರಾಜರ ಪಾರ್ಥಿವ ಶರೀರ ಪುಷ್ಪಕ ರಥದಲ್ಲಿ ತೆಗೆದುಕೊಂಡು ಗಜ ಕುದುರೆ ಸಹವಾದ್ಯದೊಂದಿಗೆ ಗ್ರಾಮದ ಪ್ರಮುಖ ಮಾರ್ಗಗಳ ಮುಖಾಂತರ ಸ್ವಾಮೀಜಿಯವರ ಜನ್ಮಸ್ಥಾನ ಮೂಳೆ ಬಂಧುಗಳ ತೋಟದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿತು. ಅಂತ್ಯ ಸಂಸ್ಕಾರ ಸಮಯದಲ್ಲಿ ಆಚಾರ್ಯ ಸೂರ್ಯಸಾಗರ್, ಸುಮತಿ ಸಾಗರ್, ಸಮರ್ಪಣ್ ಸಾಗರ್, ಮೋಕ್ಷ ಸಾಗರ್, ಅಜಿತ್ ಸೇನಮುನಿ ಮಹಾರಾಜರು, ಪ್ರಸಂಗ ಸಾಗರ್, ಜ್ಞಾನಭೂಷಣ ಮುನಿ ಮಹಾರಾಜರು ಇವರು ವಿಧಿ ಮಂತ್ರೋಪಚಾರ ಮಾಡಿದರು. ಜಗಳೂರು ಜೈನ ಸಮಾಜದ ಅಧ್ಯಕ್ಷ ಶ್ರೇಣಿ ಕಕ್ಕೋಳೆ, ಅರುಣ್ ಗಣೇಶ್ವಾಡಿ ಮತ್ತು ಸ್ವಾಮೀಜಿಯವರ ಮೂಳೆ ಪರಿವಾರ ಇವರಿಂದ ಪಾರ್ಥಿವಕ್ಕೆ ಅಭಿಷೇಕ, ಪ್ರಕಾಶ ಮೋದಿ, ಸುಮಲತನಾ ಮೋದಿ ಇವರ ಕುಟುಂಬದಿಂದ ಭೂಮಿ ಶುದ್ಧ ಮಾಡಿದರು. ವೀರ ಸೇವಾ ದಳದ ಸೇವಕನಾಗಿ ಧರ್ಮ ಸೇವೆ ಮಾಡುತ್ತಾ ಮುನಿ ದೀಕ್ಷೆ ಪಡೆದು ಸಂಪೂರ್ಣ ದೇಶದಲ್ಲಿ ರಾಷ್ಟ್ರ ಸಂತರೆಂದು ಹೆಸರಾಂತರಾಗಿ ಅನೇಕ ಸುಖ ದುಃಖದಲ್ಲಿ ಪಾಲ್ಗೊಂಡು ಚಿನ್ಮಯ ಸಾಗರ್ ಮುನಿ ಮಹಾರಾಜರು ನಮ್ಮೆಲ್ಲರಿಗೆ ದಾರಿದೀಪರಾಗಿದ್ದಾರೆ ಎಂದು ಸೌರಭಸೇನ ಭಟ್ಟಾಕರ್ ಮಹಾರಾಜರು ಹೇಳಿದರು. ಕರ್ನಾಟಕದ ಗಡಿಗ್ರಾಮ ಜಗಳೂರು ಗ್ರಾಮದಲ್ಲಿ ಸಂಪೂರ್ಣ ಭಾರತ ದೇಶದಲ್ಲಿ ಸಂಚರಿಸಿ ಜೈನ ಸಮಾಜದ ಅಹಿಂಸಾ ತತ್ವಗಳು ಸಾರಿ ಹೇಳಿದ ಚಿನ್ಮಯ ಸಾಗರ್ ಮಹಾರಾಜರು ಮಹಾನ್ ಸಂತರು. ಇವರಿಂದ ಈ ಗ್ರಾಮದ ಹೆಸರು ಇಡೀ ವಿಶ್ವದಲ್ಲೇ ಖ್ಯಾತಿ ಪಡೆದಿದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಮಾಂತೇಶ್ ಕವಟಗಿಮಠ್ ಹೇಳಿದರು. ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ, ಮಾಜಿ ಶಾಸಕ ಕಳ್ಳಪ್ಪಣ್ಣ ಮಗ್ಗೆನವರ್, ಕೆಪಿಸಿಸಿ ಸದಸ್ಯ ಕಿರಣ್ ಕುಮಾರ್ ಪಾಟೀಲ್, ದಕ್ಷಿಣ ಭಾರತ ಜೈನ ಸಭೆಯ ಅಧ್ಯಕ್ಷ ರಾವಸಾಹೇಬ್ ಪಾಟೀಲ್, ಕಂಪವಾಡಿ ಸಕ್ಕರೆ ಕಾರ್ಖಾನೆಯ ಎಂಡಿ ಶ್ರೀನಿವಾಸ್, ಶ್ರೀಮಂತ್ ಪಾಟೀಲ್ ಸೇರಿದಂತೆ ಅನೇಕ ಉದ್ಯಮಿಗಳು ಉಪಸ್ಥಿತರಿದ್ದರು.
आणि दक्षिण महाराजांच्या सर्व शाखेच्या वतीनं आम्ही या चिन्मय सागर महाराजांना अत्यंत हृदयपूर्वक त्यांना विनयांजली अर्पण करतो. पण विनयांजली अर्पण करत असताना फक्त चिन्मय सागर महाराजांचं नाव घेऊन चालणार नाही, तर चिन्मय सागर महाराजांनी घालून दिलेल्या रस्त्यावर आम्हा सगळ्या कार्यकर्त्यांना चालावं लागेल. आणि त्या पद्धतीचा संकल्प आज वीर सेवा दलाच्या आणि सभेच्या सगळ्या कार्यकर्त्यांनी केलेला आहे. निर्माण लवकरच होत आहे आणि 2018 ऑक्टोबर 2020 अगोदर या ठिकाणी मेडिकल सुविधा चिन्मय सागर महाराजांच्या नावानं सुरू होईल. आणि तीही सुविधा देत असताना फक्त 10 आणि 10 रुपयामध्येच त्यांना सुविधा या ठिकाणी पुरवली जाईल. अत्यंत सुंदर अशा पद्धतीनं जो नियोजन केलेला आहे आणि ते 1 वर्षात पूर्ण करण्याचा संकल्प सभेच्या सर्व शाखेने आणि जुहूळच्या नागरिकांनी ऐसे चिन्मय सागर एक नहीं जैन समाज के अंदर 100 होना चाहिए, क्योंकि वैसे धर्म परमाणु होती है. चिन्मय सागर जी ने अहिंसा के ऊपर बहुत जोर दिया था, अहिंसा सत्य और अचौर्य पर बहुत जोर दिया था. उन्होंने मांसाहारी और व्यसन मुक्ति पर बहुत बहुत जोर दिया था. ऐसे जंगल में रहते हुए चिन्मय सागर ने हर चतुर्मास इन्होंने जंगल में किया है. ऐसे चिन्मय सागर जी तपस्वी, चिन्मय सागर जी के चरणों में मेरा त्रिकाल बार नमस्ते. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ರವಿವಾರ ಮುಖ್ಯಮಂತ್ರಿಗಳನ್ನು ಒಳಗೊಂಡು ರಾಜ್ಯದ ಎಲ್ಲ ಜನಪ್ರತಿನಿಧಿಗಳ ಆಸ್ತಿಗಳನ್ನು ಸಿಬಿಐ ವಹಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತರಾದ ಗುರುನಾಥ್ ವಡ್ಡಿಯವರು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು. ಎಸ್, ತದನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಗುರುನಾಥ್ ವಡ್ಡಿಯವರು, ಜನಪ್ರತಿನಿಧಿಗಳು ಭ್ರಷ್ಟಾಚಾರ, ಅಕ್ರಮ ಆಸ್ತಿ, ಅಧಿಕಾರ ದುರ್ಬಳಕೆ ಪ್ರಕರಣ ನೋಡಿದರೆ ಜನರು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಸಕರು ಬಹುಕೋಟಿ ಆಸ್ತಿ ಗಳಿಸುತ್ತಿರುವುದನ್ನು ನೋಡಿದರೆ ಈ ವ್ಯವಸ್ಥೆ ಹಣ ಗಳಿಸುವ ಉದ್ಯಮವಾಗುತ್ತಿರುವುದು ಕಾಣಬಹುದು. ಹಾಗೂ ಮೊದಲು ಸಲ ಚುನಾವಣೆಯಲ್ಲಿ ಘೋಷಿಸಿರುವ ಆಸ್ತಿ ಹಾಗೂ ಈಗಿನ ಆಸ್ತಿ ಕುರಿತು ಸಮಗ್ರ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಭ್ರಷ್ಟಾಚಾರವನ್ನು ಮೊದಲು ವಿಧಾನಸಭೆಯಿಂದಲೇ ನಿರ್ಮೂಲನೆ ಮಾಡುವ ಕೆಲಸ ಮಾಡಬೇಕು. ಮೊದಲು ರಾಜಕಾರಣಿಗಳು ಭ್ರಷ್ಟಾಚಾರ ಮುಕ್ತರಾಗಬೇಕು. ಎಲ್ಲಿಯವರೆಗೆ ಜನಪ್ರತಿನಿಧಿಗಳು ಭ್ರಷ್ಟ ಮುಕ್ತರಾಗುವುದಿಲ್ಲವೋ ಅಲ್ಲಿಯವರೆಗೆ ಸಮಾಜವನ್ನ ಭ್ರಷ್ಟಾಚಾರವನ್ನ ಹೋಗಲಾಡಿಸಲು ಸಾಧ್ಯವಿಲ್ಲ. ಇದರಿಂದ ಜನರಲ್ಲಿ ಪ್ರಜಾಪ್ರಭುತ್ವ ಮೇಲೆ ನಂಬಿಕೆಯನ್ನ ಹೋಗುವುದಕ್ಕೆ ಮೊದಲು ಮಾನ್ಯ ರಾಷ್ಟ್ರಪತಿಗಳೇ ಮುಖ್ಯಮಂತ್ರಿಗಳನ್ನ ಒಳಗೊಂಡು ರಾಜ್ಯದ ಎಲ್ಲ ಜನಪ್ರತಿನಿಧಿಗಳ ಸ್ಥಿರಾಸ್ತಿಯನ್ನು ಸಿಬಿಐ ತನಿಖೆ ಮಾಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸಲಾಗುವುದು ಎಂದು ಹೇಳಿದರು. ಜನಪ್ರತಿನಿಧಿಗಳು ಯಾರು ಜೈಲಲ್ಲಿದ್ದಾರ, ಯಾರು ಜೈಲಿಗೆ ಹೋಗಿ ಬಂದಿದ್ದಾರ, ಯಾರು ಜೈಲಿಗೆ ಹೋಗುವ ಹಂತದಲ್ಲಿದ್ದಾರೆ, ಎಲ್ಲೆಡೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ಅದಕ್ಕಾಗಿ ವಿಧಾನಸೌಧ ಅದೊಂದು ಪವಿತ್ರವಾದ ಸ್ಥಳ, ಅದು ಇವತ್ತು ಭ್ರಷ್ಟಾಚಾರದ ಕೇಂದ್ರ ಆಗ್ತಾಯಿದೆ. ರಾಜಕೀಯ ಇಂದು ಉದ್ಯಮವಾಗಿ ಬೆಳೀತಾ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಬಹಳಷ್ಟು ಮಾರಕವಾಗಿದೆ. ಅದರಿಂದ ನಾನು ಅಗ್ರಹಿಸ್ತಾ ಇದ್ದೀನಿ ಗೌರವಾನ್ವಿತ ರಾಷ್ಟ್ರಪತಿಗಳಲ್ಲಿ, ಮಾನ್ಯರೇ, ಈ ದೇಶದಲ್ಲಿನ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಲಗೊಳಿಸಲು, ಈ ಭ್ರಷ್ಟ ವ್ಯವಸ್ಥೆಯನ್ನು ಸುಧಾರಿಸಲು ತಕ್ಷಣ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳ ಕಾಲ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದ ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನದಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. 115 ರಿಂದ 204 mm ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡು ಮತ್ತು ಉತ್ತರ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಆರೆಂಜ್ ಅಲರ್ಟ್ ಎಚ್ಚರಿಕೆ ನೀಡಲಾಗಿದೆ. ಇಂದಿನಿಂದ ಅಕ್ಟೋಬರ್ 23 ಬುಧವಾರದವರೆಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಹಲವು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೇಂದ್ರ ಸರ್ಕಾರ ಕನಿಷ್ಠ ಪಕ್ಷ ಈಗಲಾದರೂ ಆರ್ಥಿಕ ತಜ್ಞರಿಂದ ಸಲಹೆ ಪಡೆಯಬೇಕು ಎಂದು ಬಿಜೆಪಿ ಮುಖಂಡ ಸುಬ್ರಹ್ಮಣ್ಯಂ ಸ್ವಾಮಿ ಸಿಮ್ಲಾದಲ್ಲಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿ ಮತ್ತು ಸುಧಾರಣಾ ಕ್ರಮಗಳನ್ನು ಟೀಕಿಸಿರುವ ಸುಬ್ರಹ್ಮಣ್ಯನ್ ಸ್ವಾಮಿ, ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ಆರ್ಥಿಕ ನೀತಿಗಳ ಪರಿಣಾಮ ದೇಶದ ಆರ್ಥಿಕತೆ ಕುಸಿದಿದೆ ಎಂದು ಕಿಡಿಕಾರಿದ್ದಾರೆ. ಶನಿವಾರ ಸಿಮ್ಲಾದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಅವೈಜ್ಞಾನಿಕ ಆರ್ಥಿಕ ನೀತಿಗಳ ಪರಿಣಾಮ ದೇಶದ ಆರ್ಥಿಕತೆ ಅಧೋಗತಿಗಿಳಿದಿದ್ದು ಇದೀಗ ಚೇತರಿಕೆ ಕೈಗೊಂಡಿರುವ ಕ್ರಮಗಳನ್ನು ಸಮರ್ಪಕವಾಗಿಲ್ಲ. ಅದಕ್ಕಾಗಿ ಈಗಲಾದರೂ ಆರ್ಥಿಕ ತಜ್ಞರ ಸಲಹೆ ಪಡೆಯುವುದು ಉತ್ತಮ ಎಂದಿದ್ದಾರೆ. ಗೋವಾ ದೇಶದ ಬೆಳವಣಿಗೆಗೆ ಚಾಲನೆ ನೀಡಲಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಶನಿವಾರ ಪಣಜಿಯಲ್ಲಿ ಹೇಳಿದ್ದಾರೆ.
ಎಸ್, ಪಣಜಿಯಲ್ಲಿ ನಡೆದ ವೈಬ್ರಾಡ್ ಗೋವಾ ಗ್ಲೋಬಲ್ ಎಕ್ಸ್ಪೋ ಮತ್ತು ಶೃಂಗಸಭೆ ಕುರಿತು ನಡೆದ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಗೋಯಲ್, ಪ್ರಧಾನಿ ನರೇಂದ್ರ ಮೋದಿ ಅವರು ಗೋವಾವನ್ನು ಸಬಲೀಕೃತ ಗೋವಾ ಎಂದು ನೋಡಲು ಬಯಸುತ್ತಾರೆ. ಇದು ದೇಶದ ಬೆಳವಣಿಗೆಯನ್ನು ಕೈಗಾರೀಕರಣಕ್ಕೆ ಮತ್ತು ವಿಶೇಷವಾಗಿ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ದೇಶದ ಪ್ರವಾಸೋದ್ಯಮ, ರಾಜ್ಯದ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರ ಮತ್ತು ಗೋವಾ ಸರ್ಕಾರ ಡಬಲ್ ಎಂಜಿನ್ನಂತೆ ಕಾರ್ಯನಿರ್ವಹಿಸುತ್ತವೆ ಎಂದು ಅಕ್ಟೋಬರ್ 19 ಪಣಜಿಯಲ್ಲಿ ಪಿಯೂಷ್ ಗೋಯಲ್ ಗಮನ ಸೆಳೆದರು. Program right at the cusp of the tourist season. In fact, the flight was completely full, so I can almost see the rush of tourists coming here. And I'm sure this year is going to be a phenomenally good year for tourists. Soon after, Mr. Godino has very successfully piloted the reduction of GST on five-star hotels from 28% to 18%. Something which he fought for even with me when I was holding temporary charge of finance. I remember the GST council meeting on 4th of July last year where Godino stood like a rock. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವಿವಾರದಂದು ವಿಶ್ವ ಬ್ಯಾಂಕ್ ಮತ್ತು IMF ಸಭೆಗಳಲ್ಲಿ ಒಟ್ಟಾರೆ ಚರ್ಚೆಯು ಜಾಗತಿಕ ಕುಸಿತಕ್ಕೆ ಕಾರಣವೇನು ಎಂದು ನೋಡುತ್ತಿದೆ. ಅವರು ಅದನ್ನ ಕರೆಯುವಷ್ಟು ಕಡಿಮೆ ಬಡ್ಡಿ ದರಗಳು ಇಷ್ಟು ದಿನ ಹೇಗೆ ಕಡಿಮೆಯಾಗುತ್ತಿವೆ ಎಂಬ ಬಗ್ಗೆ ಜನರು ಚಿಂತಿತರಾಗಿದ್ದಾರೆ ಎಂದು ಸಭೆಯಲ್ಲಿ ಹೇಳಿಕೆ ನೀಡಿದ್ದಾರೆ. ಹೌದು, IMF ವಿಶ್ವ ಬ್ಯಾಂಕ್ ವಾರ್ಷಿಕ ಸಭೆಗಳು 2019 ಕುರಿತು ವಾಷಿಂಗ್ಟನ್ DCಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಿರ್ಮಲಾ ಸೀತಾರಾಮನ್ ಅವರು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ಯುನೈಟೆಡ್ ಸ್ಪೀಡ್ನಲ್ಲಿರುವ ವಿಶ್ವ ಬ್ಯಾಂಕ್ನ ವಾರ್ಷಿಕ ಸಭೆಗಳ ಸಮಗ್ರ ಅಧಿವೇಶನದಲ್ಲಿ ಹಣಕಾಸು ಸಚಿವರು ಭಾರತೀಯ ನಿಯೋಗವನ್ನು ಮುನ್ನಡೆಸುತ್ತಾರೆ ಎಂದು ಹೇಳಿಕೆ ನೀಡಿದ್ದಾರೆ. Is the worry in most people's minds about how interest rates are continuing to be low for too long, and the question of whether it will continue like that. Also the question of, in a way, under-investment not really happening as much as it should. Economy is wondering how long this cycle will continue. Although the overall tone and tenor was hopefully not for very long. There were of course voices from different continents of countries which felt that the problem was not uniform. In many countries, like I will quote the example of Minister from Nigeria, who said interest rates have been not at all low in our country and investment returns were high, in fact attractive enough. And therefore, with such voices and India also taking this position that ದೆಹಲಿ ಹಾಫ್ ಮ್ಯಾರಥಾನ್ 15 ಆವೃತ್ತಿಯು ಅಕ್ಟೋಬರ್ 20 ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪ್ರಾರಂಭವಾಯಿತು. ಇದರ ಬಗ್ಗೆ ಒಂದು ಸ್ಮಾಲ್ ರಿಪೋರ್ಟ್ ನಿಮ್ಮ ಮುಂದೆ. ಎಸ್, ಅಕ್ಟೋಬರ್ 20 ರವಿವಾರದಂದು ದೆಹಲಿಯ ಹಾಫ್ ಮ್ಯಾರಥಾನಿನ 15ನೇ ಆವೃತ್ತಿಯು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಆರಂಭವಾಗಿದ್ದು ಕ್ರೀಡಾ ರಾಜ್ಯ ಸಚಿವ ಕಿರಣ್ ರಿಜಿಜು ಈ ಕಾರ್ಯಕ್ರಮವನ್ನು ಫ್ಲಾಗ್ ಹಾರಿಸುವ ಮೂಲಕ ಚಾಲನೆ ನೀಡಿದರು. ಧ್ವಜಾರೋಹಣ ಸಮಾರಂಭದಲ್ಲಿ ಮಾಜಿ ವಿಶ್ವ ಚಾಂಪಿಯನ್ ಪೀಟರ್ ಕಾರ್ಮೆಲಿಟಿಯ ಜೆಟ್ಟರ್ ಸಹ ಭಾಗಿಯಾಗಿದ್ದರು. ये चार लोग कश्मीरी हैं, ये कन्नौज कोतवाली में पकड़े गए हैं और ये अपने को पूंछ जो डिस्ट्रिक्ट है जम्मू कश्मीर में वहाँ के बता रहे हैं और इनका कहना है कि ये लोग वहाँ पर मदरसा के लिए चंदा इकट्ठा करने के लिए आए थे या इकट्ठा भी कर रहे थे. उस पर इनको हिरासत में लेकर के इनसे पूछताछ की जा रही है. अभी तक जो जानकारी मिली है तो इनका वेरिफिकेशन वहाँ से कराया गया है तो वो तो सही पाया जा रहा है, लेकिन ये किस पर्पज़ से और कई एजेंसियाँ इसमें जांच कर रही हैं. इसमें ATS को भी लगाया गया है और साथ साथ जो इंटेलिजेंस की एजेंसियाँ हैं वो भी पूछताछ की जा रही है. अगर कोई इनके विरुद्ध कोई संदिग्ध बात पाई जाती है तो इसके खिलाफ कार्रवाई. ಕ್ಯಾಥಿನ್ ಚಿಬೋರ್ಡಾನ್ ಉತ್ಸವದಲ್ಲಿ ಭಾಗವಹಿಸಲು ಬೌದ್ಧರು ತ್ರಿಪುರದ ಅಗರ್ತಾಲದ ಹೊರವಲಯದಲ್ಲಿರುವ ಚೆನ್ಮರಿ ಪ್ರದೇಶದ ಸದ್ದಂಬನ್ ವಿಹಾರದ ಮಠದಲ್ಲಿ ಸಭೆ ಸೇರಿದರು. ಈ ಸುದ್ದಿ ನಿಮ್ಮ ಮುಂದೆ. ಹೌದು,
ತ್ರಿಪುರಾದ ಅರ್ಗತ್ಲಾದಲ್ಲಿ ನಡೆದ ಕ್ಯಾತಂಚಿಬೋರಿ ಡ್ಯಾನ್ ಉತ್ಸವ, ಇದರ ಅರ್ಥ ಕಷ್ಟಕರವಾದ ಸನ್ಯಾಸಿ ನಿಲುವಂಗಿಯನ್ನು ಅರ್ಪಿಸುವುದು ಎಂಬುದು ವಾರ್ಷಿಕ ಧಾರ್ಮಿಕ ಹಬ್ಬವಾಗಿದ್ದು, ಈ ಸಮಯದಲ್ಲಿ ಬೌದ್ಧರು ಸನ್ಯಾಸಿಗಳ ಜೀವನಕ್ಕಾಗಿ ವಿವಿಧ ವಸ್ತುಗಳನ್ನು ದಾನ ಮಾಡುತ್ತಾರೆ. ಅವರ ಮಗ್ಗಗಳಲ್ಲೇ ನೈದ ಬಟ್ಟೆಯಿಂದ ಮಾಡಿದ, ಭಕ್ತರು ಹತ್ತಿಯಿಂದ ಮಾಡಿದ ಮತ್ತು ರಾತ್ರಿ ಇಡೀ ಭಕ್ತರಿಂದ ನೈಗೆ ಮಾಡಿ ಸನ್ಯಾಸಿಗಳಿಗೆ ನಿಲುವಂಗಿಯನ್ನು ದಾನ ಮಾಡುತ್ತಾರೆ ಮತ್ತು ಅದನ್ನು ತ್ಯಾಗದ ದೊಡ್ಡ ಸಂಕೇತವೆಂದು ಪರಿಗಣಿಸುತ್ತಾರೆ. ಅದರ ಮೂಲಕ ಒಬ್ಬರು ಮೋಕ್ಷವನ್ನು ಸಾಧಿಸಬಹುದು. ಈ ದಿನ ಭಕ್ತರು ಜಗತ್ತಿನಾದ್ಯಂತ ಶಾಂತಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ಇದು ಬೌದ್ಧ ಸಮುದಾಯದ ಪ್ರಮುಖ ಧಾರ್ಮಿಕ ಹಬ್ಬಗಳಲ್ಲಿ ಒಂದಾಗಿದೆ. ಛತ್ತೀಸ್ಗಢದ ಮುಖ್ಯಮಂತ್ರಿ ಭೂಪೇಶ್ ಬಾಗಿವಾಲ್ ದೀಪಾವಳಿಗಾಗಿ ಮಣ್ಣಿನ ದೀಪಗಳು ಮತ್ತು ಹಸುವಿನಿಂದ ತಯಾರಿಸಿದ ಇತರ ವಸ್ತುಗಳನ್ನು ಖರೀದಿಸುವುದು ತುಂಬಾ ವಿಶೇಷವಾಗಿತ್ತು. ಕುರಕಶಿಲ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗಳು ಜಂಟಿಯಾಗಿ ಆಯೋಜಿಸಿದ ಸಾಂಪ್ರದಾಯಿಕ ಜಾತ್ರೆಯಲ್ಲಿ ಛತ್ತೀಸ್ಗಢದ ಮುಖ್ಯಮಂತ್ರಿ ಭೂಪೇಶ್ ಬಾಗಿಲ್ ಅವರು ಖರೀದಿಗಳನ್ನು ಮಾಡಿದರು. ದೀಪಗಳ ಹಬ್ಬವನ್ನ ಭಾರತದಲ್ಲಿ ಪ್ರತಿ ಶರತ್ಕಾಲದಲ್ಲಿ ಆಚರಿಸಲಾಗುತ್ತದೆ. ಈ ವರ್ಷ ದೀಪಾವಳಿ ಅಕ್ಟೋಬರ್ 27-28 ಆಚರಿಸಲಾಗುವುದು. उनके द्वारा बनाए गए चाहे वो दिया हो चाहे यहाँ के जो पारंपरिक जो सजाने की वस्तु है, मिट्टी के गहने भी हैं, साथ ही जो छत्तीसगढ़ की मिठाइयाँ हैं वो यहाँ प्रदर्शित किया गया है और बहुत अच्छा यहाँ स्टाल लगने के कारण से इनकी बिक्री भी बढ़ी है, इनकम भी आय भी बढ़ेगा और इस प्रकार के प्रयास से निश्चित रूप से छत्तीसगढ़ के वो वर्ग जो मेहनत करते हैं, साल भर दीपावली का इंतजार करते हैं, उन मेहनत का लोगों का सम्मान मिल रहा है और उसको रोजगार भी मिल रहा है। तो छत्तीसगढ़ के जो निर्मित वस्तु है उसको खरीदें भी और आप छत्तीसगढ़िया हैं और छत्तीसगढ़ के बने वस्तुओं को खरीदें, उसको प्रमोट करें, ये मैं अपील करता हूं सबसे। ವಿಜಯಪುರ, ಹಾವೇರಿ, ಬೆಳಗಾವಿ ಜಿಲ್ಲೆಗಳಲ್ಲಿ ಶನಿವಾರ ಸಂಜೆಯಿಂದಲೂ ಮಳೆ ಆರ್ಭಟ ಮುಂದುವರೆದಿದ್ದು ಹಲವು ಮನೆಗಳಿಗೆ ನೀರು ನುಗ್ಗಿ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದ ವಿಜಯಪುರ, ಹಾವೇರಿ, ಬೆಳಗಾವಿ ಜಿಲ್ಲೆಗಳಲ್ಲಿ ಶನಿವಾರ ಸಂಜೆಯಿಂದಲೂ ಮಳೆ ಆರ್ಭಟ ಮುಂದುವರೆದಿದೆ. ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಜನರು ನೀರನ್ನು ಹೊರಹಾಕಲು ಜಾಗರಣೆ ಮಾಡಿದರು. ವಿಜಯಪುರ ತಾಲೂಕಿನ ದ್ಯಾಬೇರಿ, ಜಂಬಿಗಿ ಮಧ್ಯದ ಹಳ್ಳ ತುಂಬಿ ಹರಿಯುತ್ತಿದ್ದು ಬೈಕ್ನಲ್ಲಿ ಸೇತುವೆ ದಾಟಲು ಯತ್ನಿಸಿದ ಯುವಕರು ಕೂದಲೆಳೆ ಅಂತರದಲ್ಲಿ ಸಾವಿನಿಂದ ಪರಾರಿಯಾಗಿದ್ದಾರೆ. ಮಹಾರಾಷ್ಟ್ರ, ಹರಿಯಾಣ ವಿಧಾನಸಭೆ ಚುನಾವಣೆಗೆ ಸೋಮವಾರ ಮತದಾನ ನಡೆಯಲಿದ್ದು ಉಭಯ ರಾಜ್ಯಗಳಲ್ಲೂ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಮಹಾರಾಷ್ಟ್ರ ಹಾಗೂ ಹರಿಯಾಣ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಉಭಯ ರಾಜ್ಯಗಳಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಹರಿಯಾಣದಾದ್ಯಂತ 75,000 ಪೊಲೀಸರನ್ನು ನಿಯೋಜಿಸಲಾಗಿದ್ದು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯ 130 ಬೆಟಾಲಿಯನ್ಗಳನ್ನು ಕರೆಸಿಕೊಳ್ಳಲಾಗಿದೆ. 26,896 ರಾಜ್ಯ ಪೊಲೀಸರು, 22,806 ಗೃಹ ರಕ್ಷಕ ದಳ ಸಿಬ್ಬಂದಿ, 7,936 ವಿಶೇಷ ಪೊಲೀಸ್ ಅಧಿಕಾರಿಗಳು ಹಾಗೂ 6,000 ಪೊಲೀಸ್ ಟ್ರೇನಿಗಳು ಭದ್ರತೆಗೆ ನಿಯೋಜಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ ರಾಜ್ಯ ಪೊಲೀಸರು ಹಾಗೂ ಕೇಂದ್ರದ ಭದ್ರತಾ ಪಡೆಗಳು ಸೇರಿ 300,000 ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ನಕ್ಸಲರ ಹಾವಳಿ ಹೆಚ್ಚಿರುವ ಗಾಡ್ವಿರೋಲಿ ಜಿಲ್ಲೆಯಲ್ಲಿ 3 ಹೆಲಿಕಾಪ್ಟರ್ಗಳನ್ನು ಹಾಗೂ ಡ್ರೋನ್ಗಳನ್ನು ನಿಯೋಜಿಸಲಾಗಿದೆ ಎಂದು ಪೊಲೀಸ್ ಎಸ್ಐಜಿ ಮಿಲಿಂದ್ ಬರ್ಮಡೆ ತಿಳಿಸಿದ್ದಾರೆ. ಇವಿಷ್ಟು ಕ್ಷಣದ ನ್ಯೂಸ್ ಅಪ್ಡೇಟ್ಸ್, ಹೀಗೆ ನೋಡ್ತಾ ಇದ್ದಾರೆ.